ಕಾಲಿಟ್ಟಿದ್ದಾರೆ. ಸೊ ಈ ಅವಕಾಶ ಅವ್ರಿಗೆ ಹೇಗೆ ಬಂತು, ಯಾಕಂದ್ರೆ ಈ ಅವಕಾಶ ಒಪ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಯಾಕೆ ಅನಿಸ್ತು ಅಂತ. ಎಷ್ಟೋ ಜನಕ್ಕೆ ಬಿಗ್ ಬಾಸ್ ಒಂದು ಒಳ್ಳೆ ಅಂದರೆ ಪಾಸಿಟಿವ್ ಆಗಿ ಕಾಣಿಸಿರೋದು ಇದೆ ಇಷ್ಟು ಸೀಸನ್ಗಳಲ್ಲಿ, ಅಥವಾ ಜನಕ್ಕೆ ನೆಗೆಟಿವ್ ಆಗಿ ಕಾಣಿಸಿರೋದು ಇದೆ. ಈ ಅವಕಾಶ ಬಂದಾಗ ತುಂಬ ಯೋಚನೆ ಮಾಡಿ ಮುಂದೋಗ್ತಾರೆ, ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದು ಅವ್ರ ಕಡೆ ಡಿಪೆಂಡ್ ಆಗುತ್ತೆ. ಸೊ ಈ ಅವಕಾಶನ ಅವ್ರಿಗೆ ಒಪ್ಕೋಬೇಕು ಅಂತ ಯಾಕೆ ಅನಿಸ್ತು, ಯಾಕೆ ಹೇಗೆ ಬಂತು? ಸೊ ಈಗ ಹೋಗಿರೋದು ನಿಮ್ಗೇನು ಅನಿಸ್ತಾ ಇದೆ? ಮೇಡಮ್, ಮೊದಲನೇದು ಅವ್ನಿಗೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ನಾವು ಕಲರ್ಸಿಗೆ ಬಂದಾಗಿಂದ ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ಸೀಸನ್ ನಾವು ನೋಡಿದ್ವಿ ಬಿಗ್ ಬಾಸನ್ನು, ಅಂದರೆ ಕಲರ್ಸ್ ಫ್ಯಾಮಿಲಿ ಆಗಿತ್ಕೊಂಡು. ನಾನು ಇವನನ್ನು ಅಬ್ಸರ್ವ್ ಮಾಡ್ದಂಗೆ ಅಥವಾ ನಾವು ಎಲ್ಲ ಕಲಾವಿದರುಗಳು ಅಬ್ಸರ್ವ್ ಮಾಡ್ದಂಗೆ, ಇವ್ನು ಬಿಗ್ ಬಾಸು ನಾವು ಒಂದು ಮಾತು ಕೇಳಿ ನಾನು ಬಿಗ್ ಬಾಸ್ ನಿಂಗೆ ಅವಕಾಶ ಬಂದರೆ ಹೋಯ್ತೀಯಾ ಅಂತ ಕೇಳ್ತಿದ್ವಿ. ಅವ್ನು ಹಿಂದೂ ಬಂದರೆ ಏಯ್ ನಾನು ಹೋಯ್ತೀನಿ, ಈಗ ಕೆಲವರು ಏಯ್ ಯೋಚನೆ ಮಾಡ್ತಿಂಗ್ರು ಏಯ್ ನಾನು ಹೋಗಲ್ಲ ಗುರು ಅಂತಂತಂತಾರೆ, ಇನ್ನು ಕೆಲವರು ಹೋಗ್ತೀನಿ ಅಂತಂತಾರೆ. ಹಾಗೆ ಇವರು ನಾನು ಎಷ್ಟು ಸೀಸನಲ್ಲಿ ಕೇಳಿದ್ದೀನೋ ಅಥವಾ ಬೇರೆಯವ್ರು ಕೇಳಿದಾರೋ ಅವ್ರಿಗೆ ಯಾರಿಗೂ ಏ ನಾನು ಹೋಗಲ್ಲ ಗುರು ಅಂತಂತ ಹೇಳಿದ್ರೆ ಅಯ್ಯ ಹೋಯ್ತೀನಿ ಗುರು, ಅದು ಎಲ್ರಿಗೂ ಸಿಗ್ತದೆ, ಅದು ಸಿಗದೆ ಏನೋ ಒಂದು ಅದೆಲ್ಲ ಇದನ್ನೆಲ್ಲ ಮಾಡಿದ್ದೀನಿ ಅದು ಸಿಕ್ಕರೆ ಹೋಗದೆ ಇರ್ತೀನಿ ಹೋಯ್ತೀನಿ ನಾನು ಅಂತ ಪಾಸಿಟಿವಾಗಿ ಮಾತಾಡುವ. ಮತ್ತು ಅಲ್ಲಿ ನಡೆಯುವಂಥ ಟಾಸ್ಕ್ಗಳನ್ನೆಲ್ಲ ನೋಡಿದಾಗ, ಮತ್ತು ಪ್ರತಿ ವಾರ ವಾರದ ಕತೆ ಕಿಚ್ಚನ ಜೊತೆ ಅಂತ ಏನು ಕಾರ್ಯಕ್ರಮ ಬರ್ತದೋ ಅದರಲ್ಲಿ ಇವನು ನೀಟಾಗಿ ಪ್ರೆಡಿಕ್ಟ್ ಮಾಡುವ, ಇವ್ರು ಹೋಯ್ತಾರೆ ಇವ್ರ ಮನೆಗೆ ಇವನು ಹೋಯ್ತಾನೆ ಇವ್ನು ಸೇಫ್ ಆಯ್ತಾನೆ ನೀಟಾಗಿ ಪ್ರೆಡಿಕ್ಟ್ ಮಾಡುವ 95% ಹಾಗೆ ಆಗೋದು. ಇವ್ನು ಯಾರ್ಯಾರು ಹೇಳ್ತಾನೋ ಅವ್ರು ಹೊರಗಡೆ ಹೋಗ್ಬಿಡೋರು, ಇವ್ನು ಯಾರು ಹೇಳ್ತಾನೋ ಆಲ್ಮೋಸ್ಟ್ ಆಲ್ ಒಳಗಡೆ ಉಳ್ಕೊಳ್ಳೋರು. ಮತ್ತು ಗೇಮ್ಗಳನ್ನ ಆಡಬೇಕಾದ್ರೆ ಅವ್ನು ಹಿಂಗೆ ಮಾಡಿದ್ರೆ ವಿನ್ ಆಗ್ತಿತ್ತು, ಏಯ್ ಹಿಂಗೆ ಮಾಡಬೇಕಾಗಿತ್ತು, ಅವ್ರು ಹಂಗೆ ಆಡಬೇಕಾಗಿತ್ತು, ಏಯ್ ಇದೊಂದು ಎಡ್ವರ್ಟ್ ಮಾಡಿದಾಗರು. ಬೇರೆಯವ್ರನ್ನ ತುಂಬ ಚೆನ್ನಾಗಿ ಇವನು ಪ್ರೆಡಿಕ್ಟ್ ಮಾಡ್ತಾನೆ, ಬಟ್ ಅದು ಆಲ್ಮೋಸ್ಟ್ ನಾನು ಅಬ್ಸರ್ವ್ ಮಾಡಿರೋಂಗೆ ಕರೆಕ್ಟ್ ಆಗ್ತಿತ್ತು. ಮತ್ತು ಇವನಿಗೆ ಕಾಲ್ ಬಂದಾಗ, ಆ್ಯಕ್ಚುಲಿ ಯಾವುದೊಂದು ಪ್ರೋಗ್ರಾಮ್ಗೆ ಹೋಗಿದ್ದ, ನಾನು ಮನೇಲಿದ್ದೆ, ಇವಂಗೊಂದು ಕಾಲ್ ಬಂದಾಗ ಇವನು ಮನೆಯೊಳಗೆ ಬಂದು ಫುಲ್ ಟೆನ್ಷನ್ ಓಡಾಡ್ತಾ ಇದ್ದಾನೆ, ಅಡುಗೆ ಎಲ್ಲ ಮಾಡಿಟ್ಟಿದ್ದೀನಿ ಊಟ ಮಾಡಬೇಕು, ಫುಲ್ ಟೆನ್ಷನ್, ನಾನು ಬರ್ತೀನಿ ಒಂದು 10 ನಿಮಿಷ ಹೋಗಿ ಬರ್ತೀನಿ ಎಲ್ಲೋರ್ಗಡೆ ಅಂತಂದು. ಒಂದು ನೈಟ್ 9:30 ಊಟ ಮಾಡೋ ಟೈಮು, ಇವಾಗೆಲ್ಲ ಹೋಗ್ತೀಯೋ ನೀನು ಅಂತಂದೆ. ಒಂಚೂರು ಕರೆದವ್ರೆ ಒಂಚೂರು ಹೋಗ್ಬಿತೀನಿ ನಾನು ಸ್ವಲ್ಪ ಹೋಗಬೇಕು ಅಂತಂತಂದೆ. ಎಲ್ಲಿಗೆ ಏನು ಫೋನ್ ಬಂದಿತ್ತಾ ಅಂತಂತಂದೆ. ಹ್ಞೂ ಏನು ಬಿಗ್ ಬಾಸ್ ಅಂತಂದೆ. ಹ್ಞೂ ಅಂತಂತಂದೆ. ಸರಿ ಓಕೆ, ಒಂಚೂರು ಬಿಡದಿಗೆ ಹೋಗ್ಬರ್ತೀನಿ ಮಾತಾಡಿ ಡಿಸ್ಕಷನ್ ಕರಿತಾ ಇದ್ದಾರೆ ಸರ್ ಅಂತ ಹೇಳ್ದೆ. ಸರಿ ಅಂತ ಹೋದ, ಹೋಗಿ ಒಂದು ಮಧ್ಯರಾತ್ರಿಲಿ ಬಂದ. ಬಂದಾಗ ಬೆಳಗ್ಗೆ ಮಲ್ಕೋಬಿಟ್ಟಿದ್ದಾನೆ, ಬೆಳಗ್ಗೆ ಕೇಳಿದೆ ಏನಾಯಿತು ಹೋಗಿದ್ದಲ್ಲ ಅಂತ. ಎಲ್ಲ ಕಾಲ್ ಬರುತ್ತೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದು. ಅವನು ಹೋಗೋದು ಹಿಂದಿನ ದಿವಸ, ಅಂದರೆ ಶನಿವಾರ ಟೆಲಿಕಾಸ್ಟ್ ಆಯಿತು. ಅವನು ಗುರುವಾರ ಅವನು ಕನ್ಫರ್ಮ್ ಆಗಿದ್ದು, ಬೆಳಗ್ಗೆ ಒಂದು 11 ಗಂಟೆ 12 ಗಂಟೆಯಲ್ಲಿ ಕನ್ಫರ್ಮ್ ಆಗಿದ್ದು ಓಕೆ ಬರಬೇಕು ಅಂತಂತೇಳಿ. ಸೊ ಇಮಿಡಿಯೇಟ್ಲಿ ನಾವು ಬೇರೆಯವ್ರು ಏನು ಮಾಡ್ತಾರೆ, ಕೂತ್ಕೊಂಡ ತಕ್ಷಣ ಸ್ವಲ್ಪ ನರ್ವಸ್ ಆಗ್ತಾರೆ, ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಏನೋ ಬೇರೆಯವರು, ಹಿಂಗೆ ಕರಿತಾ ಇದ್ದಾರೆ ಏನು ಮಾಡಬೇಕು, ಹೋಗ್ಲೋ ಬೇಡವಾ ತಿಳಿ, ಎಲ್ಲಿ ಹೇಗೆ ಆಟಾಡಬೇಕು ಏನು ಕತೆ ಅಂತ ಡಿಸ್ಕಸ್ ಮಾಡ್ತಾರೆ. ಇವ್ನು ಡಿಸ್ಕಷನೇ ಇಲ್ಲ, ಇವನು ಬಂತು ಅಯ್ಯ ಕಾಲ್ ಬಂತು ಕಣ್ರ ಅಂತಂತಂದ. ಸರಿ ಅಂತಂದ್ಬಿಟ್ಟು ಓಕೆ ಬಟ್ಟೆಗಳು ತಗೋಬೇಕು, ಅತ್ತಗೋರಿಗೆ ಇತ್ತಗೋಬೇಕು ಅಂತಂದ. ಹಾಂ ಸರಿ ಓಕೆ ರೆಡಿ ಅಂತಂತಂದು ಎಲ್ಲ ಹೋದ್ವಿ ಬಟ್ಟೆಗಳು ತಗೋಬರೋದಕ್ಕೆ. ಆಮೇಲೆ ಚಾನಲ್ನಿಂದ ಮೆಡಿಕಲ್ ಟೆಸ್ಟ್ಗಳು ಏನೇನು ಮಾಡಿಸ್ಬೇಕು ಅಂತ ಎಲ್ಲ ಲಿಸ್ಟ್ ಬಂದಿತ್ತು. ಕರ್ಕೊಂಡೋದ್ವಿ ನಾನು ಮತ್ತು ಜಗನ್ ಸರ್ ಅಂತ ಇದ್ದಾರೆ ನಮ್ಮ ವೆಲ್ ವಿಷರು, ನಾವೆಲ್ಲ ಜೊತೆಲಿ ಹೋದ್ವಿ. ಮತ್ತು ನಿಂಗರಾಜು ಅಂತ ನಮ್ಮ ರೂಮ್ಮೇಟ್ಸ್ಗಳು ಆಲ್ಮೋಸ್ಟ್ ಆಲ್ ಎಲ್ಲರೂ ಎಲ್ಲ ಹೋದ್ವಿ. ಮೆಡಿಕಲ್ ಚೆಕಪ್ ಎಲ್ಲ ಮಾಡಿಸಿದ್ವಿ, ಜೊತೆಲೇ ಇದ್ವಿ. ಅವ್ನು ಶಾಪಿಂಗ್ ಏನೇನು ಬೇಕು ಏನೇನು ಬೇಡ ಎಲ್ಲ ನೋಡ್ಕೊಂಡ್ವಿ, ಶಾಪಿಂಗ್ ಮಾಡ್ಕೊಂಡ್ವಿ, ಕರ್ಕೊಂಡು ಬಂದ್ವಿ. ಬಟ್ ಅವ್ನಿಗೆ ಏನು ಟೆನ್ಷನು ಅಂತಂತ ಹೇಳಿದ್ರೆ ಎಲ್ಲ ಅಂದರೆ ಲಾಸ್ಟ್ ಮೂಮೆಂಟ್ವರೆಗೂ ಹೇಳೋಕ್ಕಾಗಲ್ಲ. ಬಿಗ್ ಬಾಸ್ ಆಗಲಿ ಅಥವಾ ದೊಡ್ಡ ವೇದಿಕೆಗಳ ಕಾರ್ಯಕ್ರಮಗಳಾಗಲಿ ಯಾವಾಗಲೂ ಸ್ವಲ್ಪ ವೇಟಿಂಗೆಲ್ಲ ಇಟ್ಟಿರ್ತಾರೆ, ವೇಟಿಂಗೆಲ್ಲ ಇಟ್ಟಿರ್ತಾರೆ ಏನಾಗುತ್ತೋ ಏನೋ ಏನಾಗುತ್ತೋ ಏನೋ. ಇವ್ನು ಇದ್ದಿದ್ದು ಒಂದೇ ಟೆನ್ಷನು, ಕರಿತಾರೋ ಇಲ್ವೋ ಕರಿತಾರೋ ಇಲ್ವೋ ಕರಿತಾರೋ ಇಲ್ವೋ. ಒಳಗೋದ್ಮೇಲೆ ನಾನು ಹೇಗೆ ಆಟಾಡ್ತೀನಿ ಅನ್ನೋ ಟೆನ್ಷನ್ ಇರಲ್ಲ. ಕೆಲವ್ರಿಗೆ ಅಯ್ಯೋ ಕರಿತಾ ಇದ್ದಾರೆ, ಅಲ್ಲಿ ಯಾರ್ಯಾರು ಬರ್ತಾರೋ ಏನೋ ಟೆನ್ಷನ್ ಇರ್ತದೆ. ಇವನು ಒಂದು ಸೆಕೆಂಡು ಕೂಡ ಯಾರು ಬರ್ಬೋದು ಏನು ಬರ್ಬೋದು ಪ್ರಿಡಿಕ್ಟೇ ಮಾಡಲಿಲ್ಲ, ಕರಿತಾರೋ ಇಲ್ವೋ ಈ ಡೌಟಲ್ಲೇ ಇದ್ದ. ಬಟ್ ಕನ್ಫರ್ಮ್ ಆದ ತಕ್ಷಣ ಏನೇನು ಕೆಲಸಗಳಾಗಬೇಕು, ಎಲ್ಲ ಫ್ರೆಂಡ್ಸ್ಗಳೆಲ್ಲ ನಿಂತ್ಕೊಂಡು ಏನೇನು ಮಾಡಬೇಕು ಮತ್ತೆಲ್ಲ ಹೇಳಿ ರೆಡಿ ಹೆಲ್ಪ್ ಮಾಡಿದ್ವಿ. ಮತ್ತು ಅಲ್ಲಿ ನಾವು ಅವನು ಒಂದೊಂದ್ಸಲ ಮರ್ತು ಬಿಡ್ತಾನೆ, ಏನೇನೋ ಅಂದ್ಕೊಂಡಿರ್ತಾನೆ, ಒಳಗೋದ ಮರ್ತು ಬಿಡ್ತಾನೆ. ನಾವು ಒಂದು ಧೈರ್ಯ ಹೇಳ್ತಿದ್ವಿ ಇಷ್ಟೇ, ನೀನು ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಹೋಗ್ಬೇಡ, ನೀನು ನಮ್ಮ ರೂಮಲ್ಲಿ ಹೇಗಿರ್ತೀಯೋ ಅಥವಾ ಔಟ್ ಆಫ್ ಸ್ಕ್ರೀನ್ ನೀನು ಹೇಗಿರ್ತೀಯೋ ಅದೇ ಥರನ ಇರು, ಯಾಕೆಂತಂದರೆ ನೀನು ಬೇರೆಯವ್ರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಾವುಗಳು ನೋಡ್ದಂಗೆ, ನೀನು ಅದೇ ರೀತಿ ಇರು ಅದೇ ರೀತಿ ಇರು ಅಂತಂತ ಹೇಳ್ತಿದ್ವಿ. ಆಮೇಲೆ ಅವನೊಂದು ಕತೆಗಳು ಹೇಳುವ, ಅವ್ರ ತಾತಂದು ಅವ್ರ ಮನೆಯವ್ರದ್ದು ಕತೆ ಎಲ್ಲ ಹೇಳೋಣ, ಭಾಳ ಮಜಾ ಬರೋದು ಕತೆಗಳು ಇದನ್ನೆಲ್ಲ ಹೇಳೋ ಅಂತಂತಿದ್ವಿ. ಆಮೇಲೆ ತುಂಬ ನನ್ನ ಮಗನೊಂದು ಸಖತ್ತು ಇನ್ನರ್ ಟ್ಯಾಲೆಂಟ್ ಏನಂತಂದರೆ, ಯಾವುದೊಂದು ವರ್ಡ್ ಸಿಕ್ತು ಅಂತಂದರೆ ಆ ವರ್ಡ್ಗೇ ಒಂಥರ ಸಾಂಗ್ ಥರ ಕಟ್ಬಿಡ್ತಾನೆ ಅವನು. ಕೂತಿ ಜಾಗದಲ್ಲಿ ಏನೇನೇನೇನೇನೇನೋ ಸೇರಿಸ್ಕೊಂಡು ಹೇಳ್ಬಿಡ್ತಾನೆ, ಅದು ಅಷ್ಟು ನುಗು ಬರ್ತದೆ. ಸೊ ಈ ಥರದೊಂದು ಒಂದು ಟ್ಯಾಲೆಂಟ್ಗಳಿದೆ ಅವನಿಗೆ. ಹೌದು.
ನೀವು ಮೊದಲನೇ ಕ್ವಶನ್ ಕಷ್ಟ ಅಂತ ಹೇಳಿದ್ರಲ್ಲ ಅದು ನೂರಕ್ಕೆ ನೂರು ತುಂಬಾ ಕಷ್ಟ. ಯಾಕೆ ಅಂತ ಹೇಳಿದ್ರೆ 9 ಜನ ಪ್ರವೀಣರು 9 ಜನ ನವೀನರು ಅಂತ ಹೇಳಿ ಬಿಗ್ ಬಾಸಲ್ಲಿ ಅದು ಒಂದು ಟ್ಯಾಗ್ ಲೈನ್ ಥರ ಇದು ಮಾಡಿದ್ದಾರೆ. 9 ಜನ ಪ್ರವೀಣರು ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಈಗ ಒಂದು ಓ ಟಿ ಟಿ ಶೋ ಮುಗಿದು ಒಂದು 15 ದಿವಸ ಆಗಿರ್ಬೋದು ಅಷ್ಟೇ. ಅವ್ರನ್ನ ಮನೆಗಂತೂ ಕಳಿಸಿಲ್ಲ, ಓ ಟಿ ಟಿ ಮುಗಿದ ಮೇಲೆ ಅಲ್ಲೇ ಅವರೇ ಉಳಿಸ್ಕೊಂಡಿದ್ದಾರೆ. ಆ 1.5 ತಿಂಗಳದ ಎಕ್ಸ್ಪೀರಿಯೆನ್ಸ್ ಅಷ್ಟು ಜನ ಹತ್ರ ಇದೆ, 4 ಜನ ಗೆದ್ದಿರೋದು ಅದೊಂದು. ಅದಾದಮೇಲೆ ಸೀಸನ್ 1 ಸೀಸನ್ 8 ಬಂದಿರೋರಲ್ಲಿ ಒಂದು ಹ್ಯಾಂಡ್ ಪಿಕ್ ಮಾಡಿದ್ದಾರೆ ಒಂದು 4-5 ಜನನ. ಅಲ್ಲಿರೋರು ಯಾರ್ಯಾರು ಅಂತ ನಿಮಗೆ ಗೊತ್ತು, ಅರುಣ್ ಸಾಗರ್ ಸರ್ ಇದ್ದಾರೆ, ಪ್ರಶಾಂತ್ ಸಂಬರ್ಗಿ ಇದ್ದಾರೆ, ಆಮೇಲೆ ದಿವ್ಯಾ ಹುಡುಗ ಇದ್ದಾರೆ, ಆಮೇಲೆ ಇನ್ನೂ ಕೆಲವು ಜನ ಇದ್ದಾರೆ. ಅವರೆಲ್ಲ ಎಷ್ಟು ಸ್ಟ್ರಾಂಗು. ಫಿನಾಲೆವರೆಗೂ ಬಂದಿದ್ದವರು ನಿಮಗೆ ಗೊತ್ತು, ಅನುಪಮ ಗೌಡ ಮತ್ತು ದೀಪಿಕಾ ದಾಸ್ ಇವರೆಲ್ಲರೂ ಇದ್ದಾರೆ. ಅವರೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಂತ ನಿಮಗೂ ಗೊತ್ತು. ಆಮೇಲೆ 9 ಜನ ನವೀನರು ಅಂತ ಏನು ಹಾಕಿದ್ದಾರೆ, ಅವರಲ್ಲೂ ಕೂಡ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಸ್ಗಳು ಇದ್ದೇ ಇದ್ದಾರೆ. ಅವು ಯಾರನ್ನೂ ಕೂಡ ನಾವು ಏ ಅವ್ನು ವೀಕ್ ಇದ್ದಾನೆ, ಏ ಇವ್ನು ಸ್ಟ್ರಾಂಗ್ ಇದ್ದಾನೆ ಹೇಳೋಕ್ಕಾಗಲ್ಲ. ಒಬ್ರಿಗಿಂತ ಒಬ್ಬರು ಅವ್ರ ಟ್ಯಾಲೆಂಟಲ್ಲಿ ಸುಪೀರಿಯರ್ ಆಗಿದ್ದಾರೆ. ಮತ್ತು ಎಸ್ಪೆಷಲಿ ಹೊರಗಡೆ ಜನ ಪ್ರೆಡಿಕ್ಟ್ ಮಾಡಿರೋ ಹಾಗೆ ನಮ್ಮ ನಮ್ಮಲ್ಲೇ ನಾವು ಆರ್ಟಿಸ್ಟ್ಗಳು ಅಥವಾ ನಮ್ಮ ಫ್ರೆಂಡ್ಸ್ಗಳು ನಾವುಗಳು ಪ್ರೆಡಿಕ್ಟ್ ಮಾಡಿರೋ ಹಾಗೆ ಈ 9ನೇ ಸೀಸನ್ ಸಖತ್ ಟಫಸ್ಟ್ ಸೀಸನ್ ಇದಂತೂ, ಸಿಕ್ಕಾಪಟ್ಟೆ ಟಫಸ್ಟ್ ಸೀಸನ್ ಇದೆ. ಆಲ್ರೆಡಿ 1ನೇ ದಿನ ನೀವು ನೋಡಿರ್ಬೋದು, 1ನೇ ದಿನವೇ ಕಿರಿಕ್ ಶುರುವಾಗಿದೆ. ಆರ್ಯವರ್ಧನ್ ಗುರುಜಿದಾಗಲಿ ಅಥವಾ ಸಂಬರ್ಗಿ ಪ್ರಶಾಂತ್ ಸಂಬರ್ಗಿ ಸರ್ದಾಗಲಿ ಇವ್ರದ್ದಾಗಲಿ ಆಲ್ರೆಡಿ ಕಿರಿಕ್ ಶುರುವಾಗಿದೆ. ಇದ್ರ ಮಧ್ಯೆ ಇವನೊಳೆ ಆಡುಮರಿ ಇದ್ದಂಗೆ, ಅಷ್ಟು ಜನ ಘಟಾನುಘಟಿಗಳ ಮಧ್ಯೆ ಇವನು ಯಾರ ಹತ್ರ, ಫಸ್ಟ್ ಆಫ್ ಆಲ್ ಇವನು ಯಾರ ಹತ್ರನೂ ಕಿರಿಕ್ ಮಾಡೋಕ್ಕೆ ಹೋಗಲ್ಲ. ಇವನು ಯಾರ ಹತ್ರನೂ ಕಿರಿಕ್ ಮಾಡೋಕ್ಕೆ ಇವನು ಹೋಗಲ್ಲ. ಬೇಕಾದ್ರೆ ಕಿರಿಕ್ ಮಾಡ್ಕೊತ ಇದ್ರೆ ಹೋಗ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳೋಕ್ಕೆ, ಸಮಾಧಾನ ಅವ್ರನ್ನ ಮಾಡೋದು ಟ್ರೈ ಮಾಡ್ತಾನೆ. ಬಟ್ ಇವ್ನು ಯಾರಾದ್ರೂ ಟ್ರಿಗರ್ ಮಾಡ್ತು ಅಂತ ಹೇಳಿದ್ರೆ ಇವನಿಗೆ ತಾಳ್ಮೆ ತುಂಬ ಇದೆ, ಇವನಿಗೆ ತಾಳ್ಮೆ ಇವನಿಗೆ ಸಖತ್ ಜಾಸ್ತಿ. ಇವನು ಬೈದ್ರು ರೇಗಿದ್ರು ಒಡೆದ್ರು ಬೇಕಾದ್ರೆ ಯಾ ಬಿಡು ಅವರೇ ದೊಡ್ಡವ್ರು ಅವ್ರೆ ಸರಿ ಬಿಡು ಅವರೇ ಯಾ ಬಿಡು ಏನು ಈಗೇನಾಗ್ಬಿಟ್ಟು ಬೈದ್ರು ತಾನೇ ಹೋಲಿ ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ತಾನೆ. ಆದರೆ ಜಾಸ್ತಿ ತೀರಾ ಇಂಟೆನ್ಸ್ ಆಗಿ ಹೋಗಿದ್ರಂತೂ ಇವನು ಬ್ಲಾಸ್ಟ್ ಆಗ್ತಾನೆ. ಬಟ್ ಇವನು ಅದನ್ನು ಸಾಧಿಸಲ್ಲ. ಅದು ಇವನೊಂದು ಪಾಸಿಟಿವೂ ಹೌದು, ನೆಗೆಟಿವೂ ಹೌದು. ಪಾಸಿಟಿವ್ ಏನಕ್ಕೆ ಅಂತ ಹೇಳಿದ್ರೆ, ಜನ್ರಲಿ ಯಾವುದೇ ಮನುಷ್ಯ ಆಗಲಿ ಕೋಪ ಸಹಜ ಬಂದೇ ಬರುತ್ತೆ. ಆ ಕೋಪನ ಜಾಸ್ತಿ ಸಾಧಿಸಬಾರ್ದು, ಅದಕ್ಕೆ ಮನುಷ್ಯತ್ವಕ್ಕೆ ಬೆಲೆನೂ ಇರೋದಿಲ್ಲ, ಪ್ರೀತಿ ವಿಶ್ವಾಸನೂ ಉಳಿಯೋದಿಲ್ಲ, ಮರೆತು ಬಿಡಬೇಕು. ಆದರೆ ನೆಗೆಟಿವ್ ಏನಕ್ಕೆ ಅಂತಂತ ಹೇಳಿದ್ರೆ, ಅವರು ಹೋಗಿರೋಂಥದ್ದು ಮನೆ ಸಾಮಾನ್ಯದ ಮನೆ ಇಲ್ಲ ಬಿಗ್ ಬಾಸ್ ಮನೆ. ಅಲ್ಲಿ ನೀವು ಕಂಟೆಂಟ್ ಕೊಟ್ರೇ ಅಥವಾ ನೀವು ಏನೋ ಒಂದು ಏನಂತ ಹೇಳ ಏನೋ ಒಂದು ಘಟನೆ ಏನು ನಡೆದಿರ್ತದೋ, ನೀವು ಅದನ್ನು ಎಷ್ಟು ದಿವಸ ನೀವು ಕ್ಯಾರಿ ಮಾಡ್ತೀರೋ ಅಷ್ಟು ದಿವಸ ನೀವು ಉಳ್ಕೊತೀರ. ಅಥವಾ ನಿಮ್ಮ ಮೇಲೆ ಪಾಯಿಂಟ್ ಔಟ್ ಆಗ್ತಾ ಹೋಗ್ತಾ ಇರ್ತದೆ, ನಿಮ್ಮ ಮೇಲೆ ಕಂಟೆಂಟ್ ಹೋಗ್ತಾ ಹೋಗ್ತಾ ಇರ್ತದೆ. ಬಟ್ ಇವ್ನು ನೆಗೆಟಿವೇ ಅದು, ಇವ್ನು ಸಾಧಿಸಲ್ಲ. ಇವನು ನಮ್ಗೆ ಒಬ್ಬರ ಬಿಟ್ಬಿಡ್ತಾನೆ, ಮರೆತು ಬಿಡ್ತಾನೆ, ಆದ ಒಂದು 1.5 ಗಂಟೆಗೆ ಮರೆತು ಬಿಡ್ತಾನೆ. ಎಕ್ಸಾಂಪಲ್ ನಾನೇ ಇದ್ದೀನಿ, ನಾನು ಅವನು ಇದುವರೆಗೂ ಒಂದು 4-5 ವರ್ಷದಲ್ಲೂ ತುಂಬ ಜೋರು ಜೋರು ಜಗಳ ಆಡಿದ್ವಿ, ಕತ್ತಂ ಪಟ್ಟಿ ಇಟ್ಕೊಂಡು ಹೊಡೆದಾಡೋ ಲೆವೆಲ್ಗೆ ಹೋಗಿರ್ತೀವಿ ನಾವು. ಅಷ್ಟು ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡ 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 ಬೆಳೆಸ್ಕೊಂಡು ಜೋರು ಜೋರು ಕೂಗಾಡಿರ್ತೀವಿ, ಅಕ್ಕಪಕ್ಕ ತೋರಿಸ್ಬೇಕು ಹಂಗೆ ಕೂಗಾಡ್ಬಿಟ್ಟಿರ್ತೀವಿ. ಒಂದೊಂದ್ಸಲ ಹೊಡೆದಾಡೋ ಲೆವೆಲ್ಗೆ ಹೋಗಿರ್ತೀವಿ, ತುಂಬ ಒಳಗರ ಕೆಟ್ಟಕೆಟ್ಟದಾಗೂ ಮಾತಾಡ್ಬಿಟ್ಟಿರ್ತೀವಿ ನಾವು. ಹಳ್ಳಿ ಭಾಷೆಗಳಲ್ಲಿ ಇಬ್ಬರೂ ಮಾತಾಡಿರ್ತೀವಿ, ಹೊಡೆದಾಡೋ ಲೆವೆಲ್ಗೆ ಹೋಗ್ತೀವಿ. ಬಟ್ ಆದರೆ ಹೊಡೆದಾಡಲ್ಲ, ಒಂದು 5-10 ನಿಮಿಷ ಅಷ್ಟೇ. ಒಂದು ಅವನನ್ನ ಬಲ ಊಟ ಮಾಡಲ ಅಂತ ಅವ್ನು ಕರಿತಾನೆ, ಇಲ್ಲ ನಾನು ಏ ಗೊಬ್ಬರ ಬಲ ತಟ್ಟೆ ಹಾಕೋಣ ಅಂತ ನಾನು ಕರಿತೀನಿ, ಬೇಗ ಮರ್ತು ಬಿಡ್ತೀವಿ ನಾವಿಬ್ಬರನ್ನು. ಬಟ್ ಅವ್ನ ವಿಚಾರದಲ್ಲಿ ನಾನು ಹಾಗಿದ್ದೀನಿ, ಬೇರೆ ವಿಚಾರದಲ್ಲಿ ಇದೀವೋ ಗೊತ್ತಿಲ್ಲ. ಬಟ್ ಆದರೆ ಅವನು ನಾನು ನೋಡಿರೋ ಹಾಗೆ ಎಲ್ಲರ ಜೊತೆನೂ ಹಾಗೆ ಸಾಧಿಸಲ್ಲ. ಬಟ್ ಆದರೆ ಅವನಿಗೆ ನಂಬಿಕೆ ದ್ರೋಹ ಕೆಲಸ ಯಾರು ಮಾಡ್ತಾರೋ ಅವರನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾನೆ ಅಷ್ಟೇ, ಕಂಪ್ಲೀಟಾಗಿ ಬಿಟ್ಬಿಡಲ್ಲ, ಮಾತಾಡ್ಸೋದು ನಿಲ್ಲಿಸ್ಬಿಡಲ್ಲ, ಅವಾಯ್ಡ್ ಮಾಡ್ತಾನೆ ಎಷ್ಟು ಬೇಕು ಅಷ್ಟೇ ಮಾತಾಡ್ಸೋದು. ಆ ಥರ ಅವನು ಗುಣ ಮೇಡಮ್. ನಾನು ಕೇಳೋದಾದರೆ, ಒಬ್ಬ ಚಾರ್ಲಿ ಚಾಪ್ಲಿನಾಗಿ ಅವನ್ನ ಖಂಡಿತ ನೋಡ್ಬೋದು 100 ಡೇಸ್ವರೆಗೂ. ಒಬ್ಬ ಪ್ಯೂರ್ ಕಾಮಿಡಿಯನ್ ಆಗಿ ಅವನನ್ನು ನಾವು ನೋಡ್ಬೋದು. ಜೊತೆಗೆ ಮನಸ್ಸಲ್ಲೊಂದು ಇಟ್ಕೊಂಡು ಹೊರಗಡೆ ಒಂದು ಹೇಳೋವಂಥ ಗುಣ ಒಂದು ಅಲ್ವೇ ಅಲ್ಲ. ಇಷ್ಟು ವರ್ಷ ನಾನು ನೋಡಿರಲಿ, ಇಲ್ಲೇನಿರ್ತದೆ ಅದು ಟಕ್ ಅಂತ ಹೇಳ್ಬಿಡ್ತಾನೆ ಅವನು. ಅವ್ನಿಗೆ ಅನಿಸಿದ್ದು ಹೇಳ್ಬಿಡ್ತಾನೆ, ಅಯ್ಯೋ ನಾನು ಯಾಕಾರು ಅನ್ನೋ ಏನಾಗಿತ್ತು ಅನ್ಬಾರ್ದಾಗಿತ್ತು, ಈ ರೀತಿ ಯೋಚನೆನೂ ಮಾಡಲ್ಲ ಅವನು. ಅವ್ನು ತಪ್ಪು ಅನ್ಸರಿ ತಪ್ಪು ಅಂದ್ಬಿಡ್ತಾನೆ, ಸರಿ ಅನ್ಸರಿ ಸರಿ ಅನ್ಸ ಅದನ್ನು ಹೇಳ್ಬಿಡ್ತಾನೆ. ಹಂಗಿರೋರೆ ನಾವು ಇದುವರೆಗೂ ಇಷ್ಟು ಸೀಸನ್ ನಾನು ನೋಡಿರೋರಲ್ಲಿ ಹಂಗಿರೋರೆ ಕೊನೆವರೆಗೂ ಉಳ್ಕೊಂಡಿರೋದು. ನಿಮಗೂ ಗೊತ್ತು, ನೀವು ನೋಡಿದ್ರೆ ಬಿಗ್ ಬಾಸ್ಗಳನ್ನ ಎಷ್ಟು ಸೀಸನ್ಸ್ಗಳನ್ನ ನೋಡಿರ್ತೀರ. ಫಿಲ್ಟ್ರ್ ಇಲ್ಲದೆ ಅವ್ರಿಗನ್ಸಿದ್ದನ್ನು ನೇರವಾಗಿ ಯಾರು ಖಂಡಿಸ್ತಾರೋ
ನೈಜತ್ವ ಯಾರ ಹತ್ರ ಇರ್ತದೋ ಅವರು ಕೊನೆವರೆಗೂ ಉಳ್ಕೊತಾರೆ ರಿಯಾಲಿಟಿ ಇರೋವರೆಗೂ. ಇವೊಂದು ಕಾಮಿಡಿನೂ ಇದೆ, ಆಮೇಲೆ ಕೂತು ಜಾಗದಲ್ಲಿ ಒಂದು ಪದ ಕೊಟ್ಟರೆ ಅದರಲ್ಲಿ ಒಂದು ಹಾಡುಗಾರಿಕೆ ಮಾಡೋಂಥ ಕಂಟೆಂಟ್ ಇದೆ. ಎಂಥ ಸಿಚುವೇಷನ್ನು ಎಂಥ ಸೀರಿಯಸ್ ಜಗಳ ನಡೀತಿದ್ರು ಇವನೇನೋ ಒಂದು ಸಣ್ಣ ಪಂಚ್ ಹೊಡಿತು ಅಂತ ಹೇಳಿದ್ರೆ ಅಷ್ಟು ಜನನು ಬಿದ್ದು ನಗಾಡ್ತಾರೆ. ಆ ಸಿಚುವೇಷನ್ನೇ ಫುಲ್ಲು ಕ್ಲಿಯರ್ ಆಗಿಬಿಡ್ತದೆ. ಇದೊಂದು ಜೊತೆಗೆ ಯಾರ ಹತ್ರ ಇವ್ನು ದ್ವೇಷ ಸಾಧಿಸಲ್ವಲ್ಲ, ಇವನು ಇವ್ನು ದ್ವೇಷ ಸಾಧಿಸಲ್ಲ. ಇವ್ನಿಗೆ ಯಾರು ದ್ವೇಷ ಸಾಧಿಸಲ್ಲ, ಅವ್ನು ನಿನ್ನ ಬಗ್ಗೆ ಹಿಂಗೆ ಅಂದ್ರಕೋಣೋ ಅಂತಂತಂದೆ ಹಂಗೆ ಅನ್ಕಳೆ ಬಿಡು, ಅವ್ನಿಗೆ ಹೆಂಗೆ ಗೊತ್ತೋ, ನಾನು ಹೇಳಿದ್ ನಾ ಬಂದು ನೀನು ಹೇಳ್ತೆ, ನೀನು ಹೇಳೋರು ನಾನು ನಂಬ್ಕತ್ತೀನಿ, ಅವ್ನು ಹೇಳೋರು ನಾನು ಅದನ್ನು ನಂಬ್ಕತ್ತೀನಿ, ಹೆಂಗೆ ನೋಡ್ಕೊಳ್ಳೋದೋ ಬಿಡು. ಹಿಂಗೆ ಇವನು ಈ ಥರ ಓಕೆ ಅನ್ಕಲ್ಲ, ಇವನು ಹಿಂಗಂದ್ರಂತೆ ಹಿಂಗಂದ್ರಂತೆ ಮಾಡಿದ್ರಂತೆ ಈ ಥರ ನಾವು ನೋಡಿರೋರ್ಗು ಇದುವರೆಗೂ ಅವ್ನು ಬಿಗ್ ಬಾಸ್ ಮನೆಯೊಳಗೆ ಹೋಗಿರೋರ್ಗು ನಾವು ನೋಡಿರೋದು ಇದು ಇವನಲ್ಲಿರೋಂಥ ಗುಣ. ಹೌದು ಹೌದು, ಮೇಡಮ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವನು ಪ್ಲೇಬಾಯ್ ಥರ, ಆದರೆ ಪ್ಲೇಬಾಯ್ ಅಲ್ಲ. ಯಾಕೆ ಅಂತಂದರೆ ಈಗ ನೀವು ಹೋಗ್ತಾ ಇರ್ತೀರ ರೋಡಲ್ಲಿ, ಏನೋ ಹೋಗ್ತಾ ಇರ್ತೀರ, ಅಥವಾ ನಿಮ್ಮ ಮನೆ ಮುಂದೆ ಯಾವುದೋ ಒಂದು ಬೀದಿ ನಾಯಿ ಮಲಗಿರ್ತದೆ, ನೀವೇನು ಮಾಡ್ತೀರಾ, ಅಯ್ಯೋ ಯಾಕೆ ಬೇಕು ನಾಯಿ ಸವಾಸ, ಸುಮ್ಮನೆ ಸೈಲೆಂಟಾಗಿ ಗೇಟ್ ತೊಗೊಂಡು ಹೋಗ್ಬಿಡ್ತೀರಾ, ಅಥವಾ ನಾಯಿ ನೋಡಿದ್ರೆ ನೋಡಿದಿರ್ತಾರೆ ಸುಮ್ಮನೆ ಸೈಲೆಂಟಾಗಿ ಹೋಗ್ಬಿಡ್ತೀರಾ. ಆದರೆ ನಮ್ಮ ಗೊಬ್ಬರ ಹಂಗಲ್ಲ, ನಾಯಿ ಮಲಗಿದ್ರು ನಾಯಿನ ಕೆಣಕುಟ್ಟು ಮಾತಾಡ್ಸ್ತಾನೆ, ಯಾಕೆ ಮಲಗಿದ್ಯಾ ಅಂತ ಕೇಳ್ಬಿಟ್ಟು ಬರ್ತಾನೆ ಇವನು. ಆ ಥರ ಮನಸ್ಥಿತಿ ಒಂದು. ಹಾಗೆ ಇಲ್ಲಿ ಏನಕ್ಕೆ ನಾನು ಈ ಪಾಯಿಂಟ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವನು ಎಲ್ಲರ ಜೊತೆನೂ ಚೆನ್ನಾಗಿರ್ತಾನೆ, ಎಲ್ಲರೂ ಮಾತಾಡ್ಸ್ತಾನೆ, ಎಲ್ಲರ ಜೊತೆನೂ ಲೋವರ್ ಬಾಯ್ ಥರ ನಡ್ಕೊತಾನೆ, ಆದರೆ ಯಾರನ್ನೂ ಲವ್ ಮಾಡಲ್ಲ ಇವನು. ಯಾಕೆ ಅಂತಾರೆ ಇವ್ನು ಮಾತನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳೋದಿಲ್ವಲ್ಲ ಫಸ್ಟ್ ಆಫ್ ಆಲು, ಇವ್ನು ಹೋಗ್ಬಿಟ್ಟು ಸೀರಿಯಸ್ ಆಗಿ ನಾನು ಆ್ಯಕ್ಚುಲಿ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತಂತ ಹೇಳಿದ್ರೆ ಇವ್ನು ಹೇಳೋ ರಿಯಾಕ್ಷನ್ಗೆ ನಗು ಬಂದ್ಬಿಡ್ತದೆ ಅಲ್ಲಿ ಅವನಿಗೆ. ಆದ್ದರಿಂದ ಇವ್ನು ಏನು ತಲೆಯನ್ನು ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಇವ್ನು ಯಾರು ಲವ್ ಮಾಡಲ್ಲ, ಇವ್ನು ಲವ್ ಮಾಡ್ತಾನೆ, ಆದರೆ ಇವನು ಯಾರು ಲವ್ ಮಾಡಲ್ಲ ಅದಂತೂ ಗ್ಯಾರಂಟಿ. ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಆಗಿದ್ದೀವಿ. ಸಿಂಗಲ್ ಆಗಿ ಹೋಗಿದ್ದಾನೆ, ಸಿಂಗಲ್ ಆಗೇ ಬರ್ತಾನೆ, ಮಿಂಗಲ್ ಆಗಿದ್ರು ಕಂಟೆಂಟ್ಗೋಸ್ಕರ ಏನಾದರೂ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಇಲ್ಲ, ಇನ್ನೊಂದೇನು ಅಂತ ಹೇಳಿದ್ರೆ ಅಲ್ಲಿ ಹೋಗಿರೋರು ಗೊತ್ತಿರೋ, ಇವ್ನು ತುಂಬ ಗೊತ್ತಿರೋರೇ ಹೋಗಿರೋರು, ಎಲ್ಲ ಅನುಪಮ ಗೌಡ, ಅನುಪಮ ಗೌಡ ಅವ್ರನ್ನ ಮೇಡಮ್ ಮೇಡಮ್ ಅಂತ ಕರೀತಾನೆ. ಅವ್ರದ್ದು ಇವ್ರದ್ದು ಒಂದು ಕಂಟೆಂಟ್ ಮಾಡಿದರು ರಾಜ ನನ್ನಮ್ಮ ಸೂಪರ್ ಸ್ಟಾರಲ್ಲಿ, ಲವರ್ ಲವರ್ ಅಂತ ಹೇಳ್ಬಿಟ್ಟು ಒಂದು ಕಂಟೆಂಟ್ ಮಾಡಿದರು. ಸೊ ಅವ್ರದ್ದಿಬ್ರದ್ದು ಏನೋ ಒಂದು ಕಾಮಿಡಿ ವರ್ಷನ್ ಏನೋ ಒಂದು ನಡಿಬೋದು. ಅದು ಬಿಟ್ಟರೆ ಮಂಗಳಗೌರಿ ಮದುವೆ ಕಾವ್ಯಶ್ರೀ ಗೌಡ, ಅವರು ತುಂಬ ಕ್ಲೋಸ್ ಇವನಿಗೆ, ಚೆನ್ನಾಗಿ ಮಾತಾಡ್ಸ್ತಾರೆ. ಆಮೇಲೆ ಸಾನಿಯಾ ಅಯ್ಯರ್ ಡ್ಯಾನ್ಸಿಂಗ್ ಚಾಂಪಿಯನ್ನಲ್ಲಿ ಇಬ್ಬರು ಕಂಟೆಸ್ಟೆಂಟಾಗಿ ಮಾಡಿದ್ರು, ಸೆಲೆಬ್ರಿಟಿ ಕಂಟೆಸ್ಟೆಂಟಾಗಿ ಮಾಡಿದರು, ಚೆನ್ನಾಗಿ ಪರಿಚಯ ಇದೆ. ಅದು ಬಿಟ್ಟರೆ ಇನ್ನೇನು ಬೈಕ್ ರೇಸರು ಒಬ್ಬರು ಬಂದಿದ್ದಾರೆ, ಗೊತ್ತಿಲ್ಲ ಇವನು ಕಂಟೆಂಟ್ಗಳು ಹೇಗಿರ್ತದೋ ಅಥವಾ ಇವನ್ ಮಾತುಗಳನ್ನ ಅವ್ರು ಹೇಗೆ ರಿಸೀವ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇವನಂತ ಒಂದು ಕಲ್ಲು ಎಸೆದಂತೂ ಎಸ್ದೇ ಎಸಿತಾನೆ, ಅದು ರಿಬೌಂಡ್ ಆದರೂ ಆಗ್ಬೋದು ಅಥವಾ ನೀರಲ್ಲಿ ಮುಳುಗಿದ್ರು ಮುಳುಗ್ಬೋದು ಗೊತ್ತಿಲ್ಲ. ಬಟ್ ಇವನಂತೂ ಛಲ ಬಿಡದ ಮಲ್ಲ ಇವನು, ಅದಂತೂ ಗ್ಯಾರಂಟಿ. ಇವನು ಲವ್ ಮಾಡ್ತಾನೆ, ಆದರೆ ಇವನು ಯಾರು ಲವ್ ಮಾಡಲ್ಲ. ಯಾರು ಮೇಡಮ್, ನಾನೇ ಒಂದೊಂದು ಕೋಟಿ ಬೆಡ್ಸ್ ಕಟ್ಬಿಡ್ತೀನಿ ಕಟ್ಟಿ. ಲವ್ ಮಾಡಲ್ಲ ಇವನ್ನ, ಇವ್ನು ಲವ್ ಮಾಡ್ತಾನೆ, ಇವ್ನು ಯಾರು ಲವ್ ಮಾಡಲ್ಲ. ಹುಡುಗಿರು ಎಲ್ಲ ಬೇರೆಯವ್ರು ಲವ್ ಮಾಡ್ತಾರೆ, ಪ್ರೀತಿಸ್ತಾರೆ ನಮ್ಮ ಗೊಬ್ಬರ ಅಂತ ಹುಡುಗಿರು ಪ್ರೀತಿಸ್ತಾರೆ. ಆದರೆ ಒಂದು ಸಹಜವಾಗಿ ಒಂದು ಗಂಡು ಹೆಣ್ಣು ನಡೆಯುವಂಥ ಪ್ರೇಮಾಂಕುರ ಖಂಡಿತ ಆಗಲ್ಲ. ಇವನು ಮಾತ್ರ ದೇವದಾಸ್ ಆಗಿ ಹೊರಗೆ ಬರೋದು. ಬೇಕಾದ್ರೆ ಒಂದೊಂದು ವಾರಕ್ಕೆ ಒಬ್ಬೊಬ್ರು ಸ್ಟೋರಿ ಹೇಳ್ತಾನೆ, ಅವ್ನು ಟ್ರೈ ಮಾಡ್ದೆ ಅಕ್ಕಲ್ಲ, ಅವ್ರು ಹಿಂಗೆ ಅಂದ್ಬಿಟ್ರಿಗಲ್ಲ ಅಂತಾನೆ, ಇನ್ನೊಬ್ರು ಟ್ರೈ ಮಾಡಿದೆ ಅವ್ರು ಆಗಲಿಲ್ಲ ಅಕ್ಕಲ ಅಂತಂತಂತಾನೆ. ಏನು ಅಂತಾರೆ, ನಾನು ಟ್ರೈ ಮಾಡಿದೆ ಪಕ್ಕದಲ್ಲಿ ಅವ್ನು ಬತ್ತಿದ್ನಲ್ಲಪ್ಪ, ನಂಗೆಲ್ಲ ಮಾತಾಡೋಕೆ ಅವಕಾಶ ಸಿಕ್ಕೋದು, ಪುಸುಕ್ ಪುಸುಕ್ನೆ ಓಡೋಯ್ತಿದ್ರು, ಇವ್ರಿಬ್ರು ವಾಕ್ ಮಾಡೋಕ್ಕೆ ನಾನು ಯಾರನ್ನು ಮಾತಾಡಲಿ ಅಂತ ಹೇಳ್ತಾನೆ ನಮ್ಮ ಹತ್ರನೇ ನೋಡಿಬೇಕಾದ್ರೆ. ನನಗೆ ಅನಿಸೋದು ಮೇಡಮ್ ಅರುಣ್ ಸಾಗರ್, ಅರುಣ್ ಸಾಗರ್ ಸರ್ ಅವರು ಅನುಪಮ ಗೌಡ ಫಸ್ಟ್ ಹೇಳ್ಬಿಡ್ತೀನಿ ಅವರು. ಅದಾದಮೇಲೆ ಅವರು ಕಾವ್ಯಶ್ರೀ ಗೌಡ ಅವರು, ಆಮೇಲೆ ಅರುಣ್ ಸಾಗರ್ ಸರ್, ಆಮೇಲೆ ಇವ್ರ ಮೂರು ಜನ ಅಂತೂ ನಾನು ಅಂದ್ಕೊಂಡಿರೋದು, ನಾವು ಪ್ರೆಡಿಕ್ಟ್ ಮಾಡಿರೋ ಹಾಗೆ. ಆದರೆ ಇನ್ನೊಂದು ಇಬ್ಬರು ಆಗ್ಬೋದು, ಆದರೆ ಇವನ ಒಂದು ನೇಟಿವಿಟಿಗೆ, ಇವನ ಒಂದು ಗುಣಕ್ಕೆ ಇವನ ಜೊತೆ 17 ಜನ ಕಂಟೆಸ್ಟೆಂಟ್ಸ್ಗಳೂ ಒಂದಾದರೆ
ಅದರಲ್ಲಿ ಆಶ್ಚರ್ಯ ಪಡೆಯೋದು ಏನೂ ಇಲ್ಲ ಮೇಡಮ್, ಅದಂತೂ ಗ್ಯಾರಂಟಿ. ಯಾಕೆಂತಂದರೆ ಇವ್ನ ನಡವಳಿಕೆನೇ ಹಾಗೆ, ಇಲ್ಲಿಂದಲ್ಲಿಗೆ ತಂದಿಕ್ಕೋದು ಮಾಡೋದು ಏನೂ ಮಾಡಲ್ಲ. ಇವ್ನು ಹೇಗಿದ್ದಾನೋ ಹಾಗೆ ಆಗಿದ್ದರೆ ನಾನು ಹೇಳ್ದಂಗೆ ಮೇಡಮ್, 17 ಜನ ಇವ್ನ ಜೊತೆ ಮಿಂಗಲ್ ಆಗ್ತಾರೆ. ಇವ್ನು ಹೇಗಿದ್ದಾನೋ ಆಗಿದ್ದರೆ ಮಾತ್ರ, ಅಥವಾ ಅಲ್ಲೋಗಿ ಏನೋ ಒಂದು ಸ್ವಲ್ಪ ಏನೋ ಚೇಂಜಸ್ ಆಯಿತು, ಅದಾಯ್ತು ಇದಾಯಿತು ಅಂತ ಹೇಳಿದ್ರೆ ಹೂ ನೋಸ್ ಮೇಡಮ್, ಯಾವ ಕ್ಷಣದಲ್ಲಿ ಯಾವ್ದು ಏನು ಬೇಕಾರೋ ಆಗೋಗುತ್ತೆ. ಹಿಂಗಿದ್ದೋ ಮನುಷ್ಯ ಹೀಗೆ ಇರೋದಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಸಿಚುವೇಷನ್ಸ್ಗಳು ಏನು ಮಾಡುತ್ತೆ ಏನೋ, ಅಥವಾ ಅಲ್ಲಿರೋ ಕೊಡೋವಂಥ ಕಂಟೆಂಟ್ಸ್ಗಳಾಗಿರ್ಬೋದು ಅಥವಾ ಅಲ್ಲಿ ಕೊಡೋವಂಥ ಗೇಮ್ಗಳಾಗಿರ್ಬೋದು, ಯಾರಿಗೆ ಗೊತ್ತು, ಏನು ಬೇಕಾದರೂ ಆಗ್ಬೋದು. ಮೇಡಮ್, ಮೊದಲನೇದಾಗಿ ನಮ್ಮ ಇಡೀ ಮಜಾಭಾರತ ಮತ್ತು ಗಿಚ್ಚಿಗಿಲಿಗಿಲಿ ಕಲಾವಿದರುಗಳನ್ನ ನಾನು ಈ ಒಂದು ಕ್ವಶನ್ಗೆ ನಾನು ಆನ್ಸರ್ ಕೊಡೋದಾದರೆ, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸೀಸನ್ ಮುಗಿದ ತಕ್ಷಣ ನೆಕ್ಸ್ಟ್ ಏನಪ್ಪ ಇದು ಮುಗೀತು, ನೆಕ್ಸ್ಟ್ ಯಾರು ಕರೀತಾರಪ್ಪ, ನೆಕ್ಸ್ಟ್ ಯಾರು ಕೆಲಸ ಕೊಡ್ತಾರಪ್ಪ ಅಂಥೇಳಿ ನಮಗೊಂದು 2-3 ಸೀಸನ್ ಇರೋವರೆಗೂ ಈ ಒಂದು ಭಯ ಕಾಡ್ತಿತ್ತು, ಖಂಡಿತ ಎಲ್ಲ ಕಲಾವಿದರುಗಳಿಗೂ ಇತ್ತು. ಆದರೆ ಡೇ ಬೈ ಡೇ ಮತ್ತು ನಮ್ಮ ಬೆಳವಣಿಗೆ ಬೆಳೀತಾ ಹೋದ ಹಾಗೆ, ನಮ್ಮ ಒಂದು ಏನೋ ಆ್ಯಕ್ಟಿಂಗ್ ಫೀಲ್ಡಲ್ಲಿ ನಾವು ಮಾಡಿದಂಥ ಸೇವೆ ಆಗಿರ್ಬೋದು ಅಥವಾ ಜನ ನಮ್ಮನ್ನು ಗುರುತಿಸ್ತಿದ್ದಂಥ ಒಂದು ಟೈಮಿಂಗ್ಸ್ ಏನಿರ್ಬೋದು, ಇದೆಲ್ಲ ಪ್ರತಿಯೊಬ್ಬ ಕಲಾವಿದರಿಗೂ ಪೂರಕವಾಗಿ ತೊಗೊಂಡು ಹೋಗ್ತಾ ಇದೆ. ಒಂದೊಂದಲ್ಲ ಒಂದೊಂದು ಅವಕಾಶಗಳು, ಸಿನಿಮಾಗಳಾಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ತೊಗೊಂಡು ಹೋಗ್ತಾ ಇದೆ. ಆದರೆ ಗೊಬ್ಬರಗಾಲ ನಮ್ಮ ಗೊಬ್ಬರನ ವಿಚಾರದಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ಯಾರ್ಯಾರು ನಾವು ಎಷ್ಟು ಸೀಸನ್ ಮಾಡಿದ್ವೋ ಎಲ್ಲ ಸೀಸನಲ್ಲೂ ಇವನು ಇದ್ದಾನೆ. ಆದರೆ ಇವನು ನಮ್ಮೆಲ್ಲರೂ ಬಿಟ್ಟು ಒಂದು 2-3 ಸೀಸನ್ ಬೇರೆ ಥರ ಗುರುತಿಸ್ಕೊಂಡಿದ್ದಾನೆ. ರಾಜಾರಾಣಿಲೂ ಕೂಡ ಇವ್ರದ್ದು ಮತ್ತು ಅನುಪಮ ಅವ್ರದ್ದು ಒಂದು ಕಂಟೆಂಟ್ ವಾರ ಹೋಗ್ತಾ ಇತ್ತು. ಅದಾದ ನಂತರ ನನ್ನಮ್ಮ ಸೂಪರ್ ಸ್ಟಾರಲ್ಲೂ ಕೂಡ ಇವನು ಕೂಡ ಆ್ಯಕ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದ ಮಧ್ಯ ಕಂಟೆಂಟು. ಅದಾದಮೇಲೆ ಈಗ ರಾಜಾರಾಣಿ ಸೀಸನ್ 2ನಲ್ಲಿ ಇವನು ಕೂಡ ಸುಮಾರು ಸ್ಕಿಟ್ಗಳ ಜೊತೆಲಿ ಮಾಡಿದ್ದಾನೆ, ಕಂಟೆಸ್ಟೆಂಟ್ಸ್ಗಳ ಜೊತೆ. ಅದಾದಮೇಲೆ ಡ್ಯಾನ್ಸಿಂಗ್ ಚಾಂಪಿಯನ್, ಡ್ಯಾನ್ಸಿಂಗ್ ಚಾಂಪಿಯನಲ್ಲಿ ಸೆಲೆಬ್ರಿಟಿ ಕಂಟೆಸ್ಟೆಂಟಾಗಿ ಇವನು ಫಿನಾಲೆವರೆಗೂ ಬಂದಲ್ಲ, ಸೆಮಿಫಿನಾಲೆವರೆಗೂ ಬಂದ, ಎಲ್ಲ ಶೂಟಲ್ಲೂ ಇದ್ದಾನಲ್ಲ. ಈಗ ಇವನ್ದು ಇನ್ನೊಂದು ಗ್ರೇಸ್ ಏನು ಜಾಸ್ತಿ ಆಯಿತು, ಬಿಗ್ ಬಾಸ್ ಮನೆಗೆ ಹೋಗಿದ್ದಾನೆ. ಇಷ್ಟು ಸೀಸನ್ಸ್ಗಳಲ್ಲಿ ಇವನು ಒಂದು 2017ರಿಂದ 2022ವರೆಗೂ 5 ವರ್ಷವೂ ಮಧ್ಯದಲ್ಲಿ ಕೊರೋನಾ ಒಂದು ಬಿಟ್ಟರೆ ತುಂಬ ಬ್ಯುಸಿಯಾಗಿ ಬಂದಿದ್ದಾನೆ. ವಾರದಲ್ಲಿ ಒಂದು 2-3 ದಿನ ಮನೇಲಿ ಕೂತ್ಕೊಳ್ಳೋದು ಬಿಟ್ಟರೆ, ಅಥವಾ ಆಫ್ಟರ್ ಕೊರೋನಾ ಒಂದು 15 ದಿವಸ ಒಂದು ತಿಂಗಳು ಮನೇಲಿ ಕೂತಿದ್ದು ಬಿಟ್ಟರೆ ಏನಾದರೂ ಒಂದು ಕೆಲಸ ಸಿಗ್ತಾನೆ ಇದೆ. ಆರ್ಟಿಗೆ ಸಂಬಂಧಪಟ್ಟಂತೆ, ಆ್ಯಕ್ಟಿಂಗ್ ಸಂಬಂಧಪಟ್ಟಂತೆ ಕೆಲಸ ಏನು ಸಿಗ್ತಾನೇ ಇದೆ. ಸಿನಿಮಾಗಳಾಗಿರ್ಬೋದು, ವೆಬ್ ಸೀರೀಸ್ಗಳಾಗಿರ್ಬೋದು, ಅಥವಾ ಸೀರಿಯಲ್ಗಳಾಗಿರ್ಬೋದು ಗೆಸ್ಟ್ ಅಪಿಯರೆನ್ಸ್ ಆಗಿ, ಅಥವಾ ಈ ರೀತಿ ರಿಯಾಲಿಟಿ ಶೋಸ್ಗಳಾಗಿರ್ಬೋದು, ಅಥವಾ ನಮ್ಮ ಕಲರ್ಸ್ ಚಾನಲ್ನಲ್ಲೇ ಕೊಡ್ತಿದ್ದಂತಹ ಆರ್ಟಿಸ್ಟ್ಗಳದ್ದು ಒಂದು ಇಂಟರ್ವ್ಯೂಗಳು ಮಾಡಿಸೋರು, ಬೇರೆ ಬೇರೆ ಕಂಟೆಸ್ಟೆಂಟ್ಸ್ಗಳ್ದು ಅಥವಾ ಹೊಸ ಸೆಲೆಬ್ರಿಟೀಸ್ಗಳದ್ದು, ಹೊಸ ಹೊಸ ರಿಯಾಲಿಟಿ ಶೋಸ್ ಬಂದಾಗ ಅಲ್ಲಿರೋಂಥ ಕಂಟೆಸ್ಟೆಂಟ್ಸ್ಗಳಿಗೆ ಇವ್ನ ಕೈಲಿ ಆ್ಯಂಕರಿಂಗ್ ಮಾಡಿಸೋದಿರ್ಬೋದು. ಮೊನ್ನೆ ನಮ್ಮ ಅನುಬಂಧ 2022 ಕಲರ್ಸಲ್ಲಿ ಅನುಬಂಧ ಪ್ರೋಗ್ರಾಮ್ ಕೂಡ ನಡೀತು. 2 ದಿವಸ ಇಡೀ ಕಲರ್ಸ್ ಚಾನಲ್ಗೆ ಬರುವಂಥ ಪ್ರತಿಯೊಬ್ಬ ಸೀರಿಯಲ್ ಆರ್ಟಿಸ್ಟು, ಸಿನಿಮಾ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸು ಎಲ್ಲರನ್ನೂ ಇವನು ಮತ್ತು ದಿವ್ಯ ವಸಂತ ಇಬ್ಬರೇ ಆ್ಯಂಕರಿಂಗ್ ಮಾಡಿದ್ದಾರೆ, ಇಂಟರ್ವ್ಯೂ ಮಾಡಿದ್ದಾರೆ. ಫನ್ನಿಯಾಗಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾನೆ, ಟೆಲಿಕಾಸ್ಟಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಇದೊಂದು ನೆಕ್ಸ್ಟು ಇಷ್ಟೆಲ್ಲ ಆದಮೇಲೂ ಅವ್ನು ಬಿಗ್ ಬಾಸ್ಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಸುಮ್ಮನೆ ಅಂತೂ ಹೋಗಿಲ್ಲ. ಒಂದು 5 ವರ್ಷ ಶ್ರಮ ಇದೆಯಲ್ಲ, ಇಷ್ಟು ವರ್ಷ ಅವಮಾನ ಇದೆ, ಅನುಮಾನ ಇದೆ, ಇವ್ನು ಮಾಡ್ತಾನಾ ಅಂತ ಒಂದು ಅನುಮಾನ ಪಟ್ಟಿದ್ದಾರೆ. ಇವನಿಗೆ ಅವಕಾಶ ಕೊಡದೆ ಒಂದುವರೆ ತಿಂಗಳು ಆಚೆ ಕೂರಿಸಿದ್ರು ಇವನ್ನ, ನೋಡ್ಕೊ ಅಂತ ಒಂದು ಆಚೆ ಕೂರಿಸಿದ್ರು ಬಾಗಿಲಿಂದ ಆಚೆ. ಇದೆಲ್ಲ ಇತ್ತು. ಈಗ ಬಿಗ್ ಬಾಸ್ ಹೋಗಿದ್ದಾನೆ ಅಲ್ವಾ, ಅಲ್ಲಿ ಹೋಗೋಕ್ಕಿಂತ ಮುಂಚೆ ಸುಮಾರು ಸಿನಿಮಾಗಳು ಇವನಿಗೆ ಬಂದಿತ್ತು ಆಫರು, ಶೋಗಳು ನಡೀತಿರ್ಬೇಕಾದ್ರೆ. ಬಟ್ ಬಿಗ್ ಬಾಸಿಂದ ಬಂದ ನಂತರ ಅವಕಾಶಗಳು ಹೆಚ್ಚಾಗಿ ಸಿಗ್ಬೋದು. ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ಎಲ್ಲ ರಿಯಾಲಿಟಿ ಶೋಸ್ಗಳಿಗೆ ಅಥವಾ ಎಲ್ಲ ಸೀರಿಯಲ್ ಸಿನಿಮಾಗಳಿಗೆ ಕಂಪೇರ್ ಮಾಡ್ಕೊಂತ ಅಂತ ಹೇಳಿದ್ರೆ, ಬಿಗ್ ಬಾಸನ್ನ ಹಳ್ಳಿ ಹಳ್ಳಿಗೂ ತಲುಪಿಸುವಂಥ ವ್ಯವಸ್ಥೆ ಕಲರ್ಸ್ ಚಾನಲ್ ಮತ್ತು ವೂಟ್ ಆ್ಯಪ್ ವ್ಯವಸ್ಥೆ ಮಾಡಿದೆ. ಯಾವ ಹಳ್ಳಿಯವನ್ನು ಕೇಳಿದ್ರು ಕೂಡ ನೋಡಿದೆ ಇವತ್ತು ಬಿಗ್ ಬಾಸ್ ಏನಾಯಿತು ಅಂತ ಕೇಳ್ತಾರೆ. ಸೊ ಆದರೆ ಇವನ ಒಂದು ಮಾತಿನ ಭರಾಟೆ ಇರ್ಬೋದು, ಅಥವಾ ಮಾತಿನ ವರ್ಷ ಇರ್ಬೋದು, ಅಥವಾ ಕಾಮಿಡಿ ಟೈಮಿಂಗ್ ಇರ್ಬೋದು, ಪಂಚ್ ಟೈಮಿಂಗ್ ಇರ್ಬೋದು, ಯಾರಿಗೂ ಕೂಡ ಬೋರ್ ಗುರು ಇದು ಮಜಾ ಆಗಲಿಲ್ಲ ಗುರು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಏಯ್ ಇವನು ಇದ್ದಾಗುರು ಸಕ್ಕದ ಮಾಡ್ತಿದ್ದಾಗುರು ಅಂತ ಈ ಥರ ಜನರು ಮೌತ್ ಪಬ್ಲಿಸಿಟಿ ಜಾಸ್ತಿ ಆಗ್ಬೋದು, ನನಗೆ ಗೊತ್ತಿರೋ ಹಂಗೆ. ಸೊ ಹೊರಗೆ ಬರ್ತಿದ್ದಂಗೆ
ಖಂಡಿತ ಹಿಂಗೆ ಅವಕಾಶಗಳಂತೂ ಕೈ ಚಾಚುತ್ತೆ ಅನ್ನೋ ಒಂದು ನಂಬಿಕೆ ನನ್ನೊಬ್ಬನಿಗೆ ಅಲ್ಲ ಮೇಡಮ್, ಅವ್ರ ಅಪ್ಪ ಅಮ್ಮಂಗೂ ಇದೆ, ಮತ್ತು ನಮ್ಮ ಇಡೀ ಮಜಾಭಾರತ ಮತ್ತು ಗಿಚ್ಚಿ ಗಿಲಿಗಿಲಿ ಎಲ್ಲ ಕಲಾವಿದರುಗಳಿಗೂ ಇದೊಂದು ಭರವಸೆ ಇದ್ದೇ ಇದೆ, ಅವ್ನಿಗೆ ಅವಕಾಶಗಳು ಬರುತ್ತೆ ಮೇಡಮ್, ಅದಂತೂ ಗ್ಯಾರಂಟಿ. ನಾನು ಆಗಲೇ ಹೇಳಿದ್ನಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ನೀನು ಚೇಂಜ್ ಆಗಬೇಡ. ಫಸ್ಟ್ ಮಾತು ಅವನಿಗೆ ಹೇಳಿದ್ದೆ, ಅವನಿಗೆ ಮಗ ಸೊಫಿಸ್ಟಿಕೇಟೆಡಾಗಿ ನೀನು ಮಾತಾಡೋಕೆ ಹೋಗ್ಬೇಡ, ತೋರ್ಪಡಿಕೆಗೋಸ್ಕರ ನೀನು ಮಾತಾಡೋಕೆ ಹೋಗ್ಬೇಡ. ನೀನು ನಮ್ಮ ಜೊತೆ ಇಂಗ್ಲೀಷು ಬರದೇ ಇದ್ದಾಗ ಇಂಗ್ಲೀಷನ್ನು ಹೇಗೆ ಮ್ಯಾನೇಜ್ ಮಾಡ್ತಿದ್ಯೋ ಅದೇ ರೀತಿ ಮ್ಯಾನೇಜ್ ಮಾಡು. ಅಲ್ಲಿ ತಪ್ಪಾಗಲಿ ಸರಿಯಾಗಲಿ ಗ್ರಾಮರ್ ಮಿಸ್ಟೇಕ್ ಆಗಲಿ, ನೀನು ತಪ್ಪು ಮಾತಾಡೋದೇ ಅಲ್ಲಿಗೆ ಬೇಕಾಗಿರೋದು, ನೀನು ಹಂಗೆ ಮಾತಾಡು. ಆಮೇಲೆ ಕನ್ನಡನ ನೀನು ಅಂದರೆ ನಾನು ಅವನ್ನ ಸೊಫಿಸ್ಟಿಕೇಟೆಡಾಗಿ ಮಾತಾಡೋದನ್ನು ನೋಡಿದ್ದೀನಿ, ಆದರೆ ಅವ್ನಿಗೆ ಒಂದು ಗುಣ ತುಂಬ ಚೆನ್ನಾಗಿದೆ. ಯಾರ ಹತ್ರ ಹೇಗಿರಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದೊಂದು ಅವನ ಹತ್ರ ತುಂಬ ಒಂದು ಗುಣ ಚೆನ್ನಾಗಿದೆ. ಅವ್ರ ಹತ್ರ ಹಾಗೆ ಮಾತಾಡೋನು, ಸೊಫಿಸ್ಟಿಕೇಟೆಡಾಗಿ ಬುಕ್ಕಿಶಾಗಿ ಕನ್ನಡ ಮಾತಾಡಬೇಕು ಅಂದರೆ ಹಾಗೆ ಮಾತಾಡ್ತಾನೆ. ನಾರ್ಮಲಾಗಿ ಕ್ಯಾಶುವಲಾಗಿ ಲೋಕಲಾಗಿ ಮಾತಾಡಬೇಕು, ಓಲ ಬಲ ಅಂತಲೂ ಮಾತಾಡಬೇಕು, ಹೋಯ್ತದೆ ಬತ್ತದೆ ಅನ್ಕೊಂಡು ಮಾತಾಡಬೇಕು ಅಂತಂದರು ಹಾಗೆ ಮಾತಾಡ್ತಾನೆ. ನಾನು ಹೇಳಿದ ಇಷ್ಟೇ, ನೀನು ಹೆಂಗಿದೆಯಾ ನಮ್ಗಳ ಜೊತೆ ರೂಮಲ್ಲಿ ಅದೇ ರೀತಿ ಇರು. ಬಿಗ್ ಬಿ ಈ ರೂಮ್ ಒಂಥರ ಬಿಗ್ ಬಾಸು, ಅದು ಒಂಥರ ಬಿಗ್ ಬಾಸೆ, ಇಲ್ಲಿ ಹೆಂಗಿದೆಯಾ ಹಂಗೆ ಇರು. ಚೇಂಜ್ ಮಾತ್ರ ಆಗೋಕೆ ಹೋಗ್ಬೇಡ. ಯಾರೋ ನಮ್ಮ ನೋಡ್ತಾರೆ ಟಿ ವಿಲಿ, ನಮ್ಮನ್ನು ನೋಡ್ತಾರೆ, ನಾನು ಹಿಂಗೆ ಮಾಡಿದ್ರೆ ಹಂಗೆ ಮಾಡಿದ್ರೆ ಟಿ ವಿಲಿ ನೋಡ್ತಾರೆ ಅಂತ ಹೆದರಿಕೆಯಿಂದ ಮಾತ್ರ ಮಾತಾಡ್ಬೇಡ ಮಗ. ನೋಡಲಿ, ನಿಮ್ಮನ್ನು ತೋರಿಸೋದಕ್ಕೋಸ್ಕರನೇ ಬಿಗ್ ಬಾಸಿಗೆ ಕರಿತಾ ಇರೋದು, ನೀವು ನ್ಯಾಚುರಲ್ ಹೇಗಿದೆ ತೋರಿಸೋದಕ್ಕೆ ಕರಿತಾ ಇದೆ. ನೀವು ನ್ಯಾಚುರಲಾಗೇ ಇರು, ಹಿಂಗಿದ್ರೆ ನಮಗೆ ವರ್ಕೌಟ್ ಆಗೋದು ಅಂತ. ನಾನೊಬ್ಬನೇ ಅಲ್ಲ, ನಮ್ಮ ಇಡೀ ರೂಮ್ಮೇಟ್ಸ್ ನಮ್ಮ ರೂಮಲ್ಲಿ ನಿಂಗರಾಜು ಇದ್ದಾರೆ, ಮತ್ತು ಅಖಿಲೇಶ್ ಇದ್ದಾರೆ, ಮತ್ತು ಚರಣ್ ಅಂತ ಹೇಳಿ ಕಲಾವಿದರು ಇದ್ದಾರೆ, ಮತ್ತು ಹರ್ಷ ಅಂತ ಹೇಳಿ, ಆಮೇಲೆ ನಾನು, ಮತ್ತು ಚೇತನ್ ಅಂಥೇಳಿ, ನಾವು ಇಷ್ಟು ಜನ ರೂಮ್ಮೇಟ್ಸ್ಗಳು. ನಾವು ಹೇಳಿದ್ದೆ ಅವನಿಗೆ ಇದೇ ಉದ್ದೇಶ. ಅದಲ್ಲದೆ ಗಿಚ್ಚಿ ಗಿಲಿಗಿಲಿ ಕಲಾವಿದರು ನಾನು ನೋಡಿರೋಂಗೆ ಶಿವು, ಪಾಟೀಲು, ಜಗ್ಗಪ್ಪ, ಸುಶ್ಮಿತಾ, ಮಾನಸ, ಅವರ ದಿವ್ಯ ವಸಂತ, ಆಮೇಲೆ ಅವ್ರ ಪಾರ್ಟ್ನರ್ ಆಗಿದ್ದಂಥ ಜೋಗಿ ಸುನಿತಾ ಮೇಡಮ್ಮು, ಇವರೆಲ್ಲರೂ, ಆಮೇಲೆ ಪ್ರಶಾಂತ್ ಸರು, ಶಿವು ಸರ್, ಇವರೆಲ್ಲರೂ ಹೇಳಿದ್ದೆ ಹಾಗೆ, ನೀನು ಹೆಂಗಿದೆಯೋ ಹಂಗೆ ಇರೋ ನ್ಯಾಚುರಲಾಗಿ ಅಂತ ಹೇಳಿದ್ದಾರೆ ಅಂತಂತ ಹೇಳ್ದೆ. ಅದಾದಮೇಲೆ ನಮ್ಮ ರಾಜೇಶ್ ಅಂತ ಅಂತ ಹೇಳಿಬಿಟ್ಟು ಸಾಣೆಹಳ್ಳಿ ಅವರು, ಅವರು ಕೂಡ ನಾವೆಲ್ಲ ಒಂದು ಟ್ರೂಪ್ ಆಗಿದ್ವಿ ಅಂತಂದ್ರೆ ಅವರು ನಮ್ಮ ಜೊತೆನೇ ಇರ್ತಾರೆ. ಅವರು ಕೂಡ ಅವ್ರಿಗೊಂದು ಇನ್ಪುಟ್ಸ್ಗಳನ್ನ ಕೊಟ್ಟಿದ್ದಾರೆ, ನಾವೆಲ್ಲ ಫ್ರೆಂಡ್ಸ್ಗಳು, ಈ ಥರ ಒಂದು ಇನ್ಪುಟ್ಸ್ ಕೊಟ್ಟಿದ್ದೀವಿ. ನೀವು ಇಷ್ಟು ದಿವಸ ಗೊಬ್ಬರಗಲ್ಲನ್ನು 5-6 ವರ್ಷದಿಂದ ನೀವು ಏನು ನೋಡ್ಕೊಂಡು ಬಂದಿದ್ದೀರ ಅದೇ ಗೊಬ್ಬರಗಲ್ಲ ಬಿಗ್ ಬಾಸಲ್ಲಿ ಇರೋದು. ಅವನು ಚೇಂಜ್ ಆಗಿಲ್ಲ, ಚೇಂಜ್ ಆಗೋದು ಇಲ್ಲ. ಇಷ್ಟು ದಿವಸ ಅವನ ಒಂದು ಮಾತಿನ ಚಟಾಕಿಗಳನ್ನ, ಅಥವಾ ಅವನ ಪಂಚ್ ಡೈಲಾಗ್ಗಳನ್ನ, ಅಥವಾ ಅವನು ಎಮೋಷನಲ್ಲಾಗಿ ಅವ್ರ ತಂದೆ ತಾಯಿ ಬಂದಾಗ, ಅಥವಾ ಅವನೊಂದು ಜೀವನದ ಕಥೆಗಳನ್ನ ಹೇಳಿದಾಗ ನೀವು ಹೇಗೆ ಎಮೋಷನಾಗಿ ಅವನು ಅದನ್ನು ರಿಸೀವ್ ಮಾಡಿದ್ದೀರಾ, ಅಥವಾ ಅವ್ನ ಕಾಮಿಡಿ ಟೈಮಿಂಗ್ಸ್ಗಳನ್ನ ನೀವು ಹೇಗೆ ಕಾಮಿಡಿಗಾಗಿ ನೀವು ತೊಗೊಂಡಿದ್ದೀರಾ, ಅದೇ ರೀತಿ ಅವನನ್ನು ಸ್ವೀಕರಿಸಿ. ಅವ್ನು ನಿಮ್ಮ ನಂಬಿಕೆಗೆ ಮೋಸ ಮಾಡಲ್ಲ, ಅವನು ಇಲ್ಲಿ ಹೇಗಿದ್ನೋ ಅಲ್ಲೂ ಹಾಗೇ ಇರ್ತಾನೆ. ಜೊತೆಗೆ ಒಳ್ಳೆ ಎಂಟರ್ಟೈನ್ಮೆಂಟ್ಗಂತೂ ನಿಮಗೆ ಮೋಸ ಇಲ್ಲ. ನೀವು ಆನ್ ಸ್ಕ್ರೀನಲ್ಲಿ ಹೇಗೆ ನೋಡ್ತಿದ್ರೋ, ಆಫ್ ಸ್ಕ್ರೀನನ್ನು ಬಿಗ್ ಬಾಸಲ್ಲಿ ಆಫ್ ಸ್ಕ್ರೀನಲ್ಲಿ ಹೇಗಿದ್ನೋ ಅದನ್ನು ಆನ್ ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತಾರೆ. ಇಷ್ಟು ದಿವಸ ಮಜಾ ಬರ್ತಾ ಗಿಚ್ಚಿಗಿಲಿಲಿ ಏನು ನೋಡ್ತಿದ್ರು, ಆ ಗೊಬ್ಬರ ಬೇರೆ. ಗಿಚ್ಚಿಗಿಲಿಗಿಲಿ ಮಜಾ ಬರ್ತ ಸ್ಟೇಜ್ ಹಿಂಭಾಗ ಹೇಗಿರ್ತಾನೋ ಅದನ್ನು ಬಿಗ್ ಬಾಸ್ ಮನೇಲಿ ತೋರಿಸ್ತಾರೆ. ನಮ್ಗೆ ಗೊತ್ತಿರೋಂಗೆ ಸ್ಟೇಜಲ್ಲಿ ಹೇಗಿದ್ನೋ ಮನೇಲೂ ಹಾಗೆ ಇರ್ತಿದ್ದ, ಅಲ್ಲೂ ಹಾಗೆ ಇರ್ತಾನೆ. ಅವ್ನು ನಾನು ಇಷ್ಟು ದಿವಸ ಹೇಗೆ ರಿಸೀವ್ ಮಾಡಿದ್ರು ಅದೇ ರೀತಿ ರಿಸೀವ್ ಮಾಡಿ. ನೀವು ಯಾವುದೇ ಫೇಸ್ಬುಕ್ ಆಗಲಿ, ಇನ್ಸ್ಟಾದಲ್ಲಿ ನೀವು ಅವನ್ನ ಫಾಲೋ ಮಾಡಬೇಕಾದ್ರೆ ಅಥವಾ ಮೆಸೇಜ್ ಮಾಡಬೇಕಾದ್ರೆ ಮರೀದೆ ಕಲರ್ಸ್ ಕನ್ನಡ ಪೇಜಲ್ಲಿ ಬಿಗ್ ಬಾಸ್ ಪೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅವನು ಇನ್ಸ್ಟಾ ಐ ಡಿ, ವಿನೋದ್ ಗೊಬ್ಬರಗಾಲ ಇನ್ಸ್ಟಾ ಐ ಡಿ ಇದೆ, ಫಾಲೋ ಅಪ್ ಮಾಡಿ. ಏನೇ ಶೇರ್ ಮಾಡಬೇಕಾದ್ರೂ ಪೇಜ್ ಮುಖಾಂತರ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.